ಹಾಯ್ ಮಕ್ಕಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್ ಎಲ್ಲರಿಗೂ ಅಕ್ಷರ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ಕಳೆದ ವೀಡಿಯೋನಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವ ಈ ವಾರ್ಷಿಕ ಪರೀಕ್ಷೆಗೆ ಬರುವ ಅತಿ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳು ಯಾವುವು ಮತ್ತು ಅವುಗಳ ಉತ್ತರ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ ಹಾಗೆಯೇ ಈ ವಿಡಿಯೋನಲ್ಲಿ ಎರಡು ಅಂಕದ ಅತಿ ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೇಮ್ ಎನಿ ಟೂ ಪಾಸಸ್ ದಟ್ ಕನೆಕ್ಟ್ ಇಂಡಿಯಾ ವಿತ್ ದ ವೆಸ್ಟ್ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ ಅದಕ್ಕೆ ಉತ್ತರ ಕೈಬರ್ ಕಣಿವೆ ಮತ್ತು ಬೋಲಾನ್ ಕಣಿವೆ ಕೈಬರ್ ಪಾಸ್ ಆ್ಯಂಡ್ ಬೋಲಾನ್ ಪಾಸ್ ಆರ್ ದ ಟು ಇಂಪಾರ್ಟೆಂಟ್ ಪಾಲ್ಸಸ್ ದಟ್ ಕನೆಕ್ಟ್ ಇಂಡಿಯಾ ವಿತ್ ದ ವೆಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ ವಾಟ್ ವಾಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವಿಷ್ಣು ಪುರಾಣ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅದಕ್ಕೆ ಉತ್ತರ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಎಂದು ವಿಷ್ಣು ಪುರಾಣ ಉಲ್ಲೇಖಿಸಿದೆ ಅಕಾರ್ಡಿಂಗ್ ಟು ವಿಷ್ಣು ಪುರಾಣ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ ವಾಸ್ ದ ಕಂಟ್ರಿ ದಟ್ ಲೈಸ್ ನಾರ್ತ್ ಆಫ್ ದ ಓಷನ್ ಆ್ಯಂಡ್ ಸೌತ್ ಆಫ್ ದ ಸ್ನೋವಿ ಮೌಂಟೈನ್ ಈಸ್ ಕಾಡ್ ಭಾರತ್ ದೇ ಡೆಲ್ ದಸಿಡೆಂಟ್ ಆಫ್ ಭಾರತ ಸೊ ಹೀಗೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ನೆಕ್ಸ್ಟ್ ಥರ್ಡ್ ಕ್ವಶನ್ ನೇಮ್ ಎನಿ ಟು ವರ್ಲ್ಡ್ ಹೆರಿಟೇಜ್ ಸೈಟ್ ಆಫ್ ಇಂಡಿಯಾ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅನ್ನುವಂಥದ್ದು ಸೊ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಹಲವಾರು ತಾಣಗಳಿವೆ ಅದರಲ್ಲಿ ಅತಿ ಪ್ರಮುಖವಾಗಿ ಎರಡನ್ನ ಇಲ್ಲಿ ತೆಗೆದುಕೊಂಡಿದ್ದೇವೆ ಅಜಂತ ಮತ್ತು ಹಂಪಿ ಅಜಂತಾ ಆ್ಯಂಡ್ ಹಂಪಿ ಆರ್ ದ ಟು ಇಂಪಾರ್ಟೆಂಟ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ ನಮಗೆ ಗೊತ್ತಿದ್ದಂಗೆ ಅಜಂತಾ ಯಲ್ಲೋರ ಆಗ್ರಾ ಹಂಪಿ ಪಟ್ಟದಕಲ್ಲು ಮಧುರೈ ಕಂಚಿ ಕೋನಾರ್ಕ್ ಗಯಾ ಸಾಂಚಿ ಸೊ ಹೀಗೆ ಹಲವಾರು ಸ್ಥಳಗಳು ಈ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿವೆ ಅದರಲ್ಲಿ ಎರಡು ಅತಿ ಪ್ರಮುಖವು ಯಾವುದು ನಿಮಗೆ ಈಸಿ ಆಗುತ್ತೋ ಅದರಲ್ಲಿ ಈ ಎರಡನ್ನು ನೀವು ಬರೀಬೇಕು ನೆಕ್ಸ್ಟ್ ನೇಮ್ ಟು ಯೂನಿವರ್ಸಿಟೀಸ್ ಆಫ್ ಏನ್ಷಟ್ ಇಂಡಿಯಾ ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂಥೇಳಿ ಪ್ರಾಚೀನ ಭಾರತದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಿದ್ದವು ನಳಂದ ಇತ್ತು ತಕ್ಷಶಿಲೆ ಉಜ್ಜಯಿನಿ ಪ್ರಯಾಗ ಅಲ್ವಾ ಕಾಶಿ ಕಂಚಿ ಸೊ ಅದರಲ್ಲಿ ಅತಿ ಪ್ರಮುಖವಾಗಿ ಅಂಥೇಳಿ ನಾನು ಹೇಳ್ತಾ ಹೊಂಡಿದ್ದೇನೆ ತಕ್ಷಶಿಲಾ ಆ್ಯಂಡ್ ನಳಂದ ತಕ್ಷಶಿಲಾ ಆ್ಯಂಡ್ ನಳಂದ ಆರ್ ದ ಟು ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಆಫ್ ಏನ್ಷೆಂಟ್ ಇಂಡಿಯಾ ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಕರ್ನಾಟಕ ಅಕಾರ್ಡಿಂಗ್ ಟು ಕವಿರಾಜ ಮಾರ್ಗ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು ಅಂಥೇಳಿ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ನಮಗೆ ಗೊತ್ತು ಸೊ ಇದರಲ್ಲಿ ಕರ್ನಾಟಕದ ವಿಸ್ತಾರದ ಬಗ್ಗೆ ಹೇಳಿ ಹೇಳಲಾಗಿದೆ ಅಂದರೆ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾರಿ ಗೋದಾವರಿಯವರೆಗೆ ಹಬ್ಬಿತ್ತು ಅಂಥೇಳಿ ಅದರಲ್ಲಿ ಉಲ್ಲೇಖವನ್ನು ಮಾಡಿದೆ ಅಕಾರ್ಡಿಂಗ್ ಟು ಕವಿರಾಜ ಮಾರ್ಗ ಕರ್ನಾಟಕ ಎಕ್ಸ್ಟೆಂಡೆಡ್ ಫ್ರಮ್ ದ ಕಾವೇರಿ ಇನ್ ದ ಸೌತ್ ಟು ಗೋದಾವರಿ ಇನ್ ದ ನಾರ್ತ್ ನೆಕ್ಸ್ಟ್ ಸಿಕ್ಸ್ ಕ್ವೆಶನ್ ನೇಮ್ ಇನ್ ಇಟ್ ಟು ಇಂಪಾರ್ಟೆಂಟ್ ಡೈನಾಸ್ಟೀಸ್ ದಟ್ ರೂಡ್ ಕರ್ನಾಟಕ ಕರ್ನಾಟಕವನ್ನು ಆಳಿದ ಯಾವುದಾದ್ರೂ ಎರಡು ಪ್ರಮುಖ ರಾಜಮಂಥನ್ಗಳನ್ನು ಹೆಸರಿಸಿ ಅಂಥೇಳಿ ಕರ್ನಾಟಕದಲ್ಲಿ ಹಲವಾರು ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದವೆ ಸೊ ಅದರಲ್ಲಿ ಅತಿ ಪ್ರಮುಖವಾದಂತಹ ಮನೆತನಗಳು ಅಂಥೇಳಿ ನಾವು ತೆಗೆದುಕೊಂಡಿರುವಂಥದ್ದು ಕದಂಬರು ಮತ್ತು ಗಂಗರು ಕದಂಬರು ನಡೆಸಿದ್ದಾರೆ ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಮೈಸೂರು ಒಡೆಯರು ಸೊ ಹೀಗೆ ಹಲವಾರು ಸಾಮ್ರಾಜ್ಯಗಳಿವೆ ಅದರಲ್ಲಿ ಕದಂಬಸ್ ಆ್ಯಂಡ್ ಗಂಗಾಸ್ ಆರ್ ಟು ಇಂಪಾರ್ಟೆಂಟ್ ಡೈನಾಸಿಟಿ ವಿಚ್ ರೋಡ್ ಇನ್ ಕರ್ನಾಟಕ ನೆಕ್ಸ್ಟ್ ಸೆವೆಂತ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಅಂದ್ಕೊತೀನಿ ನೋ ಸೋರ್ಸಸ್ ನೋ ಹಿಸ್ಟ್ರಿ ವೈ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅನ್ನುವಂಥ ಪ್ರಶ್ನೆ ಉತ್ತರ ಇತಿಹಾಸಕಾರರು ಲಭ್ಯ ಇರುವ ಮೂಲಾಧಾರಗಳ ಸಹಾಯದಿಂದ ಮಾತ್ರ ಇತಿಹಾಸವನ್ನು ಪುನರ್ರಚಿಸುವ ಪ್ರಯತ್ನವನ್ನು ಮಾಡ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ಹೇಳಲಾಗ್ತದೆ ಹಿಸ್ಟೋರಿಯನ್ಸ್ ಟ್ರೈ ಟು ಕನ್ಸ್ಟ್ರಕ್ಟ್ ದ ಪಾಸ್ಟ್ ಬೇಸ್ಡ್ ಆನ್ ದ ಅವೈಲಬಲ್ ಸೋರ್ಸಸ್ ಹೆನ್ಸ್ ನೋ ಸೋರ್ಸಸ್ ನೋ ಹಿಸ್ಟ್ರಿ ಸೊ ಆ ಕಾರಣದಿಂದ ಏನಂತ ಕರಲಾಗ್ತದೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ಕರಿತೇವೆ ನೆಕ್ಸ್ಟ್ ಏಯ್ಟ್ ಕ್ವಶನ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಪ್ಯಾಲ್ಯೋಲಿಥಿಕ್ ಪ್ಯಾಲ್ಯೋಲಿಥಿಕ್ ಪದದ ಅರ್ಥವೇನು ಅಂಥೇಳಿ ಸೊ ವೆರಿ ಈಸಿ ಅಂದ್ಕೊತೀನಿ ಪ್ಯಾಲಿಯೋ ಎಂದರೆ ಹಳೆಯ ಅಂಥೇಳಿ ಅರ್ಥ ಲಿಥಿಕ್ ಎಂದರೆ ಶಿಲೆ ಅಂಥೇಳಿ ಅರ್ಥ ಆದ್ದರಿಂದ ಪ್ಯಾಲ್ಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಅನ್ನೋ ಅರ್ಥವನ್ನು ಕೊಡುತ್ತೆ ಪ್ಯಾಲ್ಯೋ ಮೀನ್ಸ್ ಓಲ್ಡ್ ಆ್ಯಂಡ್ ಲಿಥಿಕ್ ಮೀನ್ಸ್ ಸ್ಟೋನ್ ಸೊ ಪ್ಯಾಲ್ಯೋಲಿಥಿಕ್ ಮೀನ್ಸ್ ಓಲ್ಡ್ ಸ್ಟೋನ್ ಏಜ್ ನೆಕ್ಸ್ಟ್ ನೈನ್ತ್ ಕ್ವಶನ್ ಮೆನ್ಷನ್ ಎನಿ ಟೂ ಸೈಡ್ಸ್ ಆಫ್ ದ ಪ್ಯಾಲುಲಿಥಿ ಕೇಜ್ ಹಳೆಯ ಶಿಲಾಯುಗದ ಯಾವುದಾದ್ರೂ ಎರಡು ತಾಣಗಳನ್ನು ತಿಳಿಸಿ ಅಂತೇಳಿ ಕೇಳಲಾಗಿದೆ ಸೊ ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಹಲವಾರು ತಾಣಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು ಸೊ ಅದರಲ್ಲಿ ಎರಡು ಪ್ರಮುಖವಾದದನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಘಟಪ್ರಭಾ ರಿವರ್ ಬೆಸ್ಸಿಂಗ್ ಆ್ಯಂಡ್ ದೆನ್ ಗುರು ಆರ್ ದ ಟೂ ಇಂಪಾರ್ಟೆಂಟ್ ಸೈಟ್ಸ್ ಆಫ್ ಪ್ಯಾಲೆಲ್ ಏಜ್ ಕೇಜ್ ಘಟಪ್ರಭಾ ಕಣಿವೆ ಮತ್ತು ಗುರು ರಾಯಚೂರು ಜಿಲ್ಲೆ ಗುರು ಸೊ ಅದು ಎರಡೂ ಕೂಡ ಅತಿ ಪ್ರಮುಖವಾಗಿ ಕಂಡುಬರುತ್ತೆ ಇಲ್ಲಿ ನಿಮಗೆ ನಾನು ಕರ್ನಾಟಕದ ಎರಡು ಸ್ಥಳಗಳನ್ನೇ ತೆಗೆದುಕೊಂಡಿದ್ದೇನೆ ಯಾಕೆ ಅಂದರೆ ಎರಡು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕೊಡ್ಬೋದು ಏನು ಮೆನ್ಷನ್ ಇನ್ ಇ ಟೂ ಸೈಡ್ಸ್ ಆಫ್ ಲೇಜ್ ಇನ್ ಕರ್ನಾಟಕ ಅಂತೇಳಿ ಕೇಳಿದ್ರು ಅಂದ್ಕೊಳ್ಳೋಣ ಹಳೆಯ ಶಿಲಾಯದ ಯಾವುದಾದ್ರೂ ಎರಡು ತಾಣಗಳು ಕರ್ನಾಟಕದ ಯಾವುದಾದ್ರೂ ಎರಡು ತಾಣಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ರು ಕೂಡ ಇದೇ ಉತ್ತರವನ್ನು ಬರೀಬೋದು ಭಾರತದ್ದು ಅಂತೇಳಿ ಕೇಳಿದ್ರು ಕೂಡ ಇದೇ ಉತ್ತರವನ್ನು ಬರೆಯಬಹುದು ಸೊ ಹಾಗಾಗಿ ಎರಡಕ್ಕೂ ಉತ್ತರ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕರ್ನಾಟಕದ ಎರಡು ಸ್ಥಳಗಳನ್ನು ಮಾತ್ರ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ನೆಕ್ಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ನಿಯೋಲಿಥಿಕ್ ಇಲ್ಲೂ ಕೂಡ ಹಾಗೆ ತಗೊಳ್ತಾ ಹೋಗ್ತೀನಿ ಸೊ ನಿಯೋಲಿಥಿಕ್ ಅಂದರೆ ನಿಯೋ ಅಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಅಂತೇಳಿ ನೀವು ನೀವು ನ್ಯೂ ಅನ್ನೋ ಅರ್ಥವನ್ನು ಈಸಿ ಆಗಿ ಐಡೆಂಟಿಫೈ ಮಾಡ್ಬೋದು ಆದ್ದರಿಂದ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯಗ ಎಂದು ಅರ್ಥೈಸಬಹುದು ನ್ಯೂ ಮೀನ್ಸ್ ನ್ಯೂ ಆ್ಯಂಡ್ ಲಿಥಿಕ್ ಮೀನ್ಸ್ ಸ್ಟೋನ್ ಸೊ ನಿಯೋಲಿಥಿಕ್ ಮೀನ್ಸ್ ನ್ಯೂ ಸ್ಟೋನ್ ಏಜ್ ನೆಕ್ಸ್ಟ್ ಲೆವೆಂತ್ ಕ್ವಶನ್ ನೇಮ್ ಇನಿ ಟೂ ಸೈಡ್ಸ್ ಆಫ್ ದ ನ್ಯೂಲಿಥಿಕ್ ಏಜ್ ಹೊಸ ಶಿಲಾಯುಗದ ಯಾವುದಾದ್ರೂ ಎರಡು ತಾಣಗಳನ್ನು ಹೆಸರಿಸಿ ಸೊ ಇಲ್ಲೂ ಕೂಡ ನಾನು ಕರ್ನಾಟಕದ ಎರಡು ಸ್ಥಳಗಳನ್ನೇ ತೆಗೆದುಕೊಂಡಿದ್ದೇನೆ ಮಸ್ಕಿ ಆ್ಯಂಡ್ ರಾಯಚೂರ್ ಅಬ್ ರಾಯಚೂರ್ ದೋ ಅಬ್ ಪ್ರದೇಶ ಮತ್ತು ಮಸ್ಕಿ ಆರ್ ದ ಟೂ ಇಂಪಾರ್ಟೆಂಟ್ ಸೈಟ್ಸ್ ಆಫ್ ನಿಯೋಲಿಥಿಕ್ ಏಜ್ ನೆಕ್ಸ್ಟ್ ಮೆನ್ಷನ್ ಎನಿ ಟೂ ಕಾಸಸ್ ವಿಚ್ ಬ್ರಾಟ್ ಆ್ಯಂಡ್ ಆ್ಯಂಡ್ ಟು ಇಂಡಸ್ ಸಿವಿಲೈಸೇಷನ್ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದಂತಹ ಪ್ರಮುಖ ಅಂಶಗಳನ್ನು ತಿಳಿಸಿ ಅಥವಾ ಕಾರಣಗಳನ್ನು ತಿಳಿಸಿ ಅಂಥೇಳಿ ಈ ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ಅತಿ ಪ್ರಮುಖವಾದಂತಹ ಎರಡು ಕಾರಣಗಳನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದಾನೆ ಅದೇ ಸತತ ಪ್ರವಾಹ ಮತ್ತು ಆರ್ಯರ ದಾಳಿ ಕಂಟಿನ್ಯೂಸ್ ಫ್ಲೋಡ್ಸ್ ಆ್ಯಂಡ್ ಇನ್ವೆನ್ಷನ್ ಆಫ್ ದ ಆರ್ಯನ್ಸ್ ಆರ್ ದ ಟು ಇಂಪಾರ್ಟೆಂಟ್ ಕಾಸಸ್ ಫಾರ್ ದ ಎಂಡ್ ಆಫ್ ದಿಸ್ ಸಿವಿಲೈಸೇಷನ್ ನೆಕ್ಸ್ಟ್

ಅದರಲ್ಲಿ ಮೊದಲನೇದು ಹಲವಾರು ನಗರಗಳು ಇಲ್ಲಿ ಕಂಡುಹಿಡಿಯಲ್ಪಡ್ತವೆ ಹರಪ್ಪ ಇದೆ ಇದೆ ಲೋಹತಾಲ್ ಇದೆ ಕಾಲಿಬಂಗನ್ ಇದೆ ಧೋಲ್ವಾರ್ ಇದೆ ಜನೋದಾರೋ ಇದೆ ಅಲ್ವಾ ಸೊ ಸಾಕಷ್ಟು ನಗರಗಳು ಇಲ್ಲಿ ಕಂಡು ಬರ್ತವೆ ಅದರಲ್ಲಿ ಎರಡನ್ನು ಇಲ್ಲಿ ತೆಗೆದುಕೊಂಡಿದ್ದಾನೆ ಹರಪ್ಪ ಮತ್ತು ಮೆಹಂಜರು ದೀಸ್ ಆರ್ ದ ಟು ಇಂಪಾರ್ಟೆಂಟ್ ಸಿಟೀಸ್ ಡಿಸ್ಕವರ್ಡ್ ಇನ್ ಇಂಡಸ್ ಸಿವಿಲೈಸೇಷನ್ ಅಲ್ವಾ ಈ ಸಿಂಧೂ ನಗರಿಕತೆಯ ಕಾಲದಲ್ಲಿ ಪತ್ತೆಯಾದಂತಹ ಎರಡು ಪ್ರಮುಖ ನಗರಗಳು ಅಂತೇಳಿ ಇವುಗಳನ್ನು ಕರಿತೇವೆ ಹರಪ್ಪ ಮತ್ತು ಮೆಹಂಜದಾರ್ ಆ್ಯಂಡ್ ದ ಫೋರ್ಟೀನ್ತ್ ಕ್ವಶನ್ ಟು ವೇದಾಸ್ ಯಾವುದಾದ್ರೂ ಎರಡು ವೇದಗಳನ್ನು ಹೆಸರಿಸಿ ನಮಗೆ ಗೊತ್ತಿದ್ದಾಗೇ ನಾಲ್ಕು ವೇದಗಳೇ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂಥೇಳಿ ಸೊ ಅದರಲ್ಲಿ ಎರಡು ವೇದಗಳು ಋಗ್ವೇದ ಮತ್ತು ಯಜುರ್ವೇದ ಋಗ್ವೇದ ಆ್ಯಂಡ್ ಯಜುರ್ವೇದ ಆರ್ ದ ಟು ವೇದಾಸ್ ವಿಚ್ ಫಿಫ್ಟೀನ್ತ್ ಕ್ವಶನ್ ವಿಚ್ ಟೂ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಸಿಸ್ಟೆಡ್ ದ ಕಿಂಗ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ವೈದಿಕ್ ಪೀರಿಯಡ್ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು ಅಂಥೇಳಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಸಭಾ ಮತ್ತು ಸಮಿತಿ ಸಭಾ ಆ್ಯಂಡ್ ಸಮಿತಿ ಆ ದ ಟು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಸಿಸ್ಟೆಂಟ್ ದ ಕಿಂಗ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದ ವೈದಿಕ್ ಪೀರಿಯಡ್ ವೇದಗಳ ಕಾಲದಲ್ಲಿ ಈ ಎರಡು ಸಂಸ್ಥೆಗಳು ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದವು ಆ್ಯಂಡ್ ದ ಸಿಕ್ಸ್ಟೀನ್ ಕ್ವಶನ್ ನೇಮ್ ಟು ಇಮೆನ್ ಸ್ಕಾಲರ್ಸ್ ಆಫ್ ವೈದಿಕ್ ಪೀರಿಯಡ್ ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರುಗಳನ್ನು ಹೆಸರಿಸಿ ಅಂಥೇಳಿ ನನಗೆ ಗೊತ್ತಿದ್ದ ಹಾಗೆಯೇ ಈ ಕಾಲದಲ್ಲಿ ಹಲವಾರು ಮಹಿಳಾ ವಿದ್ವಾಂಸರುಗಳು ಕಂಡು ಅಪಾಲ ಲೋಪಮುದ್ರಾ ಗಾರ್ಗಿ ವಿಶ್ವಾವರ ಘೋಷ ಶಾಶ್ವತಿ ಸೊ ಹೀಗೆ ಹಲವಾರು ಮಹಿಳೆಯರು ವಿದ್ವಾಂಸರುಗಳು ಆಗಿ ಈ ಕಾಲದಲ್ಲಿ ಕಣ್ ಗುರುತಿಸ್ಕೊಂಡಿರ್ತಾರೆ ಸೊ ಅದರಲ್ಲಿ ಎರಡು ಇಂಪಾರ್ಟೆಂಟ್ ಅಂದರೆ ಗಾರ್ಗಿ ಆ್ಯಂಡ್ ಮೈತ್ರೇಯಿ ಗಾರ್ಗಿ ಆ್ಯಂಡ್ ಮೈತ್ರಿಯಿ ಅವರ್ ದ ಟೂ ಇಂಪಾರ್ಟೆಂಟ್ ಸ್ಕಾಲರ್ಸ್ ಆಫ್ ವೈ ದಿ ಪೀರಿಯಡ್ ನೆಕ್ಸ್ಟ್ ಸೆವೆಂಟೀನ್ ಕ್ವಶನ್ ನೇಮ್ ಎನಿ ಟು ವರ್ಣಾಸ್ ಯಾವುದಾದ್ರೂ ಎರಡು ವರ್ಣಗಳನ್ನು ಹೆಸರಿಸಿ ಸೊ ವರ್ಣಗಳಲ್ಲಿ ನಾಲ್ಕು ವರ್ಣಗಳನ್ನು ನಾವು ಗುರುತಿಸ್ತೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂಥೇಳಿ ಸೊ ಅದರಲ್ಲಿ ಎರಡು ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅಂತೇಳಿ ನಾನು ತೆಗೆದುಕೊಂಡಿದ್ದೇನೆ ನೆಕ್ಸ್ಟ್ ನೇಮ್ ಟು ಆಶ್ರಮಾಸ್ ಯಾವುದಾದ್ರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಅಲ್ಲಿ ಆಶ್ರಮಗಳಲ್ಲೂ ಕೂಡ ನಾಲ್ಕು ಆಶ್ರಮಗಳನ್ನು ನೋಡ್ತೀವಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಸೊ ಇದರಲ್ಲಿ ಎರಡು ತಕ್ಕೊಂಡಿದ್ದೇನೆ ಬ್ರಹ್ಮಚರ್ಯ ಆ್ಯಂಡ್ ಗೃಹಸ್ಥ ಆರ್ ದ ಟು ಇಂಪಾರ್ಟೆಂಟ್ ಆಶ್ರಮಸ್ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ಹೂ ಆರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ ವರ್ಧಮಾನರ ತಂದೆ ತಾಯಿ ಯಾರು ಅಂಥೇಳಿ ಗೊತ್ತಿದ್ದ ಹಾಗೆ ಅವರ ತಂದೆ ತಾಯಿ ಸಿದ್ಧಾರ್ಥ ಆ್ಯಂಡ್ ತ್ರಿಶಿಲಾದೇವಿ ಸಿದ್ಧಾರ್ಥ ಆ್ಯಂಡ್ ತ್ರಿಶಿಲಾದೇವಿ ವರ್ ದ ಪೇರೆಂಟ್ಸ್ ಆಫ್ ವರ್ಧಮಾನ ಮಹಾವೀರ ನೆಕ್ಸ್ಟ್ ಟ್ವೆಂಟಿ ಐತ್ ಕ್ವಶನ್ ವಿಚ್ ಆರ್ ದ ಸೆಟ್ಸ್ ಆಫ್ ಜೈನಿಸಮ್ ಜೈನ ಧರ್ಮದ ಪಂಗಡಗಳು ಯಾವುವು ಅಂಥೇಳಿ ಸೊ ಜೈನ ಧರ್ಮದಲ್ಲಿ ಎರಡು ಪಂಗಡಗಳಿವೆ ಅವೆಯವ್ಯಾವು ಶ್ವೇತಾಂಬರರು ಮತ್ತು ದಿಗಂಬರರು ಶ್ವೇತಾಂಬರಾಸ್ ಆ್ಯಂಡ್ ದಿಗಂಬರಾಸ್ ಆರ್ ದ ಟೂ ಇಂಪಾರ್ಟೆಂಟ್ ಸೆಟ್ಸ್ ಆಫ್ ದ ಜೈನಿಸಮ್ ನೆಕ್ಸ್ಟ್ ಟ್ವೆಂಟಿ ಫಸ್ಟ್ ಕ್ವಶನ್ ಹೂ ವರ್ ದ ಪೇರೆಂಟ್ಸ್ ಆಫ್ ಬುದ್ಧ ಬುದ್ಧನ ತಂದೆ ತಾಯಿ ಯಾರು ಅಂತ ಹೇಳಿ ಸೊ ಬುದ್ಧನ ತಂದೆ ತಾಯಿ ಶುದ್ಧೋದನ ಮತ್ತು ಮಾಯಾದೇವಿ ಶುದ್ಧೋದನ ಆ್ಯಂಡ್ ಮಾಯಾದೇವಿ ವರ್ ದ ಪೇರೆಂಟ್ಸ್ ಆಫ್ ಬುದ್ಧ ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ಕ್ವೆಶನ್ ನೇಮ್ ದ ತ್ರಿಪಿಟಕಾಸ್ ತ್ರಿಪಿಟಕಗಳನ್ನು ಹೆಸರಿಸಿ ತ್ರೀ ತ್ರಿಪಿಟಕಾಸ್ ಅಲ್ವಾ ಮೂರು ಪಿಟಕಗಳನ್ನು ನಾವು ಗುರುತಿಸ್ತೇವೆ ಸುತ್ತ ಪಿಟಕ ವಿನಯ ಪಿಟಕ ಮತ್ತು ಅಭಿದಮ್ಮ ಪಿಟಕ ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳು ಅಂತೇಳಿ ಇವುಗಳನ್ನು ಗುರುತಿಸಲಾಗ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ನೇಮ್ ದ ಸೆಟ್ ಆಫ್ ಬುದ್ಧಿಸಮ್ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಮಕ್ಕಳೇ ಅಲ್ಲಿ ಜೈನ ಧರ್ಮ ಮತ್ತು ಇಲ್ಲಿ ಬೌದ್ಧ ಧರ್ಮ ಈ ಎರಡರಲ್ಲಿ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಇಲ್ಲಿ ಬೌದ್ಧ ಧರ್ಮದ ಪಂಥಗಳು ಯಾವ್ಯಾವಪ್ಪ ಅಂದರೆ ಹೀನಾಯನ ಮತ್ತು ಮಹಾಯನ ಹೀನಾಯನ ಆ್ಯಂಡ್ ಮಹಾಯನ ಆರ್ ದ ಟು ಇಂಪಾರ್ಟೆಂಟ್ ಸೆಟ್ಸ್ ಆಫ್ ದ ಬುದ್ಧಿಸಮ್

ಕಾಳಿದಾಸರು ಕಾಳಿದಾಸನ ಯಾವುದಾದ್ರೂ ಎರಡು ಕೃತಿಗಳನ್ನು ಹೆಸರಿಸಿ ಅಂಥೇಳಿ ಕಾಳಿದಾಸರ ಎರಡು ಪ್ರಮುಖವಾದಂತಹ ಕೃತಿಗಳು ಕಾಳಿದಾಸರು ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾದಂತಹ ಕೃತಿಗಳು ಅಂದರೆ ಶಾಕುಂತಲ ಆ್ಯಂಡ್ ಮಾಲವಿಕಾಗ್ನಿ ಮಿತ್ರ ಶಾಕುಂತಲ ಇದೆ ರಘುವಂಶ ಇದೆ ಮೇಘದೂತ ಮಾಲವಿಕಾಗ್ನಿ ಮಿತ್ರ ವಿಕ್ರಮೂರ್ವಶಿಯ ಸೊ ಹೀಗೆ ಹಲವಾರು ಕೃತಿಗಳನ್ನು ಅವರು ರಚಿಸಿದ್ದಾರೆ ಸೊ ಅದರಲ್ಲಿ ಎರಡು ಪ್ರಮುಖವಾದಂಥ ಕೃತಿಗಳು ಅಂದರೆ ಅಲ್ಲಿ ಶಾಕುಂತಲಾ ಮತ್ತು ಮಾಲವ್ ಶಾಕುಂತಲಾ ಆ್ಯಂಡ್ ಮಾಲವ್ ಆರ್ ದ ಟೂ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಕಾಳಿದಾಸ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ತ್ ಕಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಹೂ ವಾಸ್ ಫಾಹ್ಯಾನ್ ವೈ ಡಿಟ್ ಹಿ ಕೇಮ್ ಟು ಕಮ್ ಟು ಇಂಡಿಯಾ ಫಾಹಿಯಾನ್ ಯಾರು ಅವನು ಭಾರತಕ್ಕೆ ಏಕೆ ಬಂದನು ಅನ್ನುವಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ಯಾವಾಗಲೂ ಕೇಳ್ತಾ ಇರ್ತಾರೆ ಫಾಹ್ಯಾನ್ ಚೀನಿ ಯಾತ್ರಿಕ ಅವರೊಬ್ಬರು ಚೀನಿ ಯಾತ್ರಿಕರು ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡೋದಕ್ಕೆ ಭಾರತಕ್ಕೆ ಬರ್ತಾರೆ ಅಲ್ವಾ ಸೊ ಇಲ್ಲಿ ಬೌದ್ಧ ಧರ್ಮದ ಹುಟ್ಟೂರು ಭಾರತ ಆಗಿದ್ದರಿಂದಾಗಿ ಸೊ ಇಲ್ಲಿ ಅದರ ತತ್ವಗಳನ್ನು ಅಧ್ಯಯನ ಮಾಡಬೇಕು ಅಂಥೇಳಿ ಅವರು ಬರ್ತಾರೆ ಫಾಹ್ಯಾನ್ ವಾಸ್ ಎ ಚೈನೀಸ್ ಟ್ರಾವೆಲರ್ ಹೂ ಕೇಮ್ ಟು ಇಂಡಿಯಾ ಟು ಸ್ಟಡಿ ಬುದ್ಧಿಸಮ್ ಬೌದ್ಧ ಧರ್ಮದ ಅಧ್ಯಯನಕ್ಕೋಸ್ಕರನೇ ಇಲ್ಲಿ ಬರ್ತಾರೆ ನೆಕ್ಸ್ಟ್ ನೇಮ್ ಇನ್ ಇ ಟೂ ಸೋರ್ಸಸ್ ವಿಚ್ ಅಸ್ ಟು ನೋ ಅಬೌಟ್ ಗುಪ್ತ ಹಿಸ್ಟ್ರಿ ಗುಪ್ತರ ಇತಿಹಾಸ ತಿಳಿಯಲು ಇರುವ ಯಾವುದಾದ್ರೂ ಎರಡು ಆಧಾರಗಳನ್ನು ಹೆಸರಿಸಿ ಅಂಥೇಳಿ ಸೊ ಗುಪ್ತರ ಇತಿಹಾಸ ತಿಳಿಯೋದಕ್ಕೆ ನಮಗೆ ಸಾಕಷ್ಟು ಆಧಾರಗಳು ಕಂಡು ಬರ್ತವೆ ಸೊ ಅವುಗಳಲ್ಲಿ ಅತಿ ಪ್ರಮುಖವಾದಂಥದ್ದು ಅಂದರೆ ಅಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ವಿಶಾಖದತ್ತನ ಮುದ್ರಾರಾಕ್ಷಸ ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆ್ಯಂಡ್ ಮುದ್ರ ರಾಕ್ಷಸ ಆಫ್ ವಿಶಾಖದತ್ತ ಆರ್ ದ ಟು ಇಂಪಾರ್ಟೆಂಟ್ ಸೋರ್ಸಸ್ ವಿಚ್ ಆರ್ ಅವೈಲೇಬಲ್ ಟು ಲರ್ನ್ ಎಬೌಟ್ ದ ಗುಪ್ತಾಸ್ ಗುಪ್ತರ ಬಗ್ಗೆ ತಿಳಿದಕ್ಕಿರುವಂಥ ಆಧಾರಗಳು ಅವಲ್ದನೇ ಕಾಳಿದಾಸನ ಬರವಣಿಗೆಗಳಿವೆ ಹಾಗೆಯೇ ರಾಜಶೇಖರನ ಬರವಣಿಗೆ ಇದೆ ಫಾಹಿಯಾನ್ನ ಬರವಣಿಗೆ ಇದೆ ಅಲ್ವಾ ಸೊ ಹೀಗೆ ಹಲವಾರು ಬರವಣಿಗೆಗಳನ್ನು ನಾವಲ್ಲಿ ಗುರುತಿಸ್ತೇವೆ ನೆಕ್ಸ್ಟ್ ಟ್ವೆಂಟಿ ಏಯ್ ಕ್ವಶನ್ ನೇಮ್ ಇನ್ ಇಟ್ ಟು ವೆಲ್ ನೋನ್ ಯೂನಿವರ್ಸಿಟೀಸ್ ಆಫ್ ದ ಗುಪ್ತಾ ಪೀರಿಯಡ್ ಗುಪ್ತರ ಕಾಲದ ಯಾವುದಾದ್ರೂ ಎರಡು ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅನ್ನುವಂಥದ್ದು ಸೊ ಅದರಲ್ಲಿ ಪ್ರಮುಖವಾದಂಥದ್ದು ನಳಂದ ಮತ್ತು ತಕ್ಷಶಿಲ ತಕ್ಷಶಿಲ ನಳಂದ ಅಜಂತಾ ಸಾರನಾಥ ಸೊ ಇವೆಲ್ಲವೂ ಕೂಡ ಅಲ್ಲಿ ಕಂಡುಬಂತಹ ಪ್ರಮುಖ ಯೂನಿವರ್ಸಿಟಿಗಳಾಗಿದ್ವು ಸೊ ಅದರಲ್ಲಿ ಎರಡು ಪ್ರಮುಖವಾದದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ ನಳಂದ ಆ್ಯಂಡ್

ವರ್ಕ್ಸ್ ಆಫ್ ದ ಸಂಗಮ್ ಏಜ್ ಸಂಗಮರ ಕಾಲದ ಎರಡು ಪ್ರಮುಖವಾದಂತಹ ಕೃತಿಗಳು ಅಂಥೇಳಿ ಅವುಗಳನ್ನು ಗುರುತಿಸಲಾಗ್ತದೆ ಮಣಿಮೇಕಲ್ ಕೂಡ ಕೂಡ ಆ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಇನ್ನೊಂದು ಪ್ರಮುಖವಾದಂಥ ಕೃತಿ ಮಣಿಮೇಕಲೆ ಅನ್ನುವಂಥದ್ದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಮೆನ್ಷನ್ ಎನಿ ಟು ಟೈಟ್ಲ್ಸ್ ಆಫ್ ರಾಜೇಂದ್ರ ಚೋಳ ಫಸ್ಟ್ ವೆರಿ ಇಂಪಾರ್ಟೆಂಟ್ ಒಂದನೇ ರಾಜೇಂದ್ರ ಚೋಳನ ಯಾವುದಾದ್ರೂ ಎರಡು ಬಿರುದುಗಳನ್ನು ತಿಳಿಸಿ ಅಂಥೇಳಿ ಸೊ ರಾಜೇಂದ್ರ ಚೋಳನಿಗಿದ್ದಂತಹ ಬಿರುದುಗಳು ಮುಖ್ಯವಾಗಿ ಪಂಡಿತ ಚೋಳ ಅಂತ ಇತ್ತು ಗಂಗೈಕೊಂಡ ಚೋಳ ಇತ್ತು ಕೇದಾರನಾಥ್ ಕೊಂಡ ದೇವ ಅನ್ನುವಂತಹ ಬಿರುದು ಕೂಡ ಇದೆ ಸೊ ಅದರಲ್ಲಿ ಎರಡನ್ನು ನೀವು ಇಲ್ಲಿ ತೆಗೆದುಕೊಳ್ಬೋದು ಪಂಡಿತ ಚೋಳ ಆ್ಯಂಡ್ ಗಂಗೈಕೊಂಡ ಚೋಳ ಆರ್ ದ ಟು ಇಂಪಾರ್ಟೆಂಟ್ ಟೈಟ್ಸ್ ಆಫ್ ರಾಜೇಂದ್ರ ಚೋಳ ಫಸ್ಟ್ ಒಂದನೇ ರಾಜೇಂದ್ರ ಚೋಳನ ಬಿರುದುಗಳು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಹೂ ಎರೆಕ್ಟೆಡ್ ದ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಆ್ಯಂಡ್ ವೇರ್ ವೆರಿ ಇಂಪಾರ್ಟೆಂಟ್ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದವರು ಯಾರು ಮತ್ತು ಎಲ್ಲಿ ಅಂಥೇಳಿ ಸೊ ಅದನ್ನು ಕೆತ್ತಿಸಿದವರು ಯಾರು ಚಾವುಂಡರಾಯ ಆ್ಯಂಡ್ ಅದು ಇಲ್ಲಿದೆ ಶ್ರವಣ ಬೆಳಗೊಳದಲ್ಲಿದೆ ಶ್ರವಣ ಬೆಳಗೊಳದಲ್ಲಿ ಇದನ್ನು ನಾವು ಕಾಣ್ಬೋದು ಸೊ ಬೆಳಗೊಳದ ಗೋಮಟೇಶ್ವರ ವಿಗ್ರಹವನ್ನು ಕೆಲಸದವ್ರು ಯಾರು ಚಾವಂಡರಾಯ ನೆಕ್ಸ್ಟ್ ತರ್ಟಿ ಸೆಕೆಂಡ್ ಕ್ವಶನ್ ನೇಮ್ ಎನಿ ಟೂ ಟೈಟಲ್ಸ್ ಆಫ್ ಪುಲಿಕೇಶಿ ಸೆಕೆಂಡ್ ಇಮ್ಮಡಿ ಪುಲಿಕೇಶಿಗೆ ಇದ್ದಂಥ ಯಾವುದಾದ್ರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂಥೇಳಿ ಅವನ ಎರಡು ಪ್ರಮುಖವಾದಂಥ ಬಿರುದುಗಳು ದಕ್ಷಿಣ ಪಥೇಶ್ವರ ಮತ್ತು ಪರಮೇಶ್ವರ ಪರಮೇಶ್ವರ ಅನ್ನುವಂಥ ಬಿರುದನ್ನು ಹರ್ಷವರ್ಧನ ಮೇಲೆ ವಿಜಯಶಾಸನ ನಂತರ ಆತ ಪಡ್ಕೊಳ್ತಾನೆ ಅನ್ನುವಂಥದ್ದು ಇತಿಹಾಸ ಅಲ್ವಾ ಸೊ ದಕ್ಷಿಣ ಪಥೇಶ್ವರ ಮತ್ತು ಪರಮೇಶ್ವರ ಅನ್ನುವಂಥದ್ದು ಅವನಿಗಿದ್ದಂಥ ಎರಡು ಪ್ರಮುಖ ಬಿರುದುಗಳು ದಕ್ಷಿಣ ಪಥೇಶ್ವರ ಆ್ಯಂಡ್ ಪರಮೇಶ್ವರ ಅದು ಟೂ ಇಂಪಾರ್ಟೆಂಟ್ ಟೈಲ್ಸ್ ಆಫ್ ಪುಲಿಕೇಶಿ ಸೆಕೆಂಡ್ ನೆಕ್ಸ್ಟ್ ತರ್ಟಿ ತರ್ಡ್ ಕ್ವಶನ್ ನೇಮ್ ಇನ್ ಇಟ್ಟು ಇಂಪಾರ್ಟೆಂಟ್ ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ಪಲ್ಲವಾಸ್ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದ್ರೂ ಎರಡು ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಅಂಥೇಳಿ ಅಲ್ಲಿ ಕಂಡುಬರುವಂಥದ್ದು ಎರಡೇ ಪ್ರಮುಖವಾದಂತಹ ಕೇಂದ್ರಗಳು ಒಂದು ಕಂಚಿ ಎಂದು ಮಹಾಬಲಿಪುರಂ ದೇವಾಲಯಗಳ ನಗರ ಅಂತೇಳಿ ಕರೆಸ್ಪಡುವಂತಹ ಕಂಚಿ ಮತ್ತು ಮಹಾಬಲಿಪುರಂ ಅದು ಟೂ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ಆರ್ಕಿಟೆಕ್ಚರ್ ಆಫ್ ದ ಪಲ್ಲವಾಸ್ ಪಲ್ಲವರ ವಾಸ್ತುಶಿಲ್ಪದ ಕೇಂದ್ರಗಳು ಅಂತೇಳಿ ಅವುಗಳನ್ನು ಗುರುತಿಸಲಾಗ್ತದೆ ನೆಕ್ಸ್ಟ್ ತರ್ಟಿ ಫೋರ್ತ್ ಕ್ವಶನ್ ಹೂ ಬಿಲ್ಡ್ ದ ಕೈಲಾಸನಾಥ ಟೆಂಪಲ್ ವೇರ್ ವಾಸ್ ಇಟ್ ಬಿಲ್ಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಪದೇ ಪದೇ ಕ್ವಶನ್ ಬರ್ತಾ ಇದೆ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅದು ಎಲ್ಲಿ ನಿರ್ಮಿಸಿದರು ಅಂಥೇಳಿ ಸೊ ಅದನ್ನು ನಿರ್ಮಿಸಿದವರು ಯಾರು ಒಂದನೇ ಕೃಷ್ಣ ಕೃಷ್ಣ ಫಸ್ಟ್ ಬಿಲ್ಡ್ ದ ಕೈಲಾಸನಾಥ ಟೆಂಪಲ್ ಅಟ್ ವೇರ್ ಅಟ್ ಎಲ್ಲೋರ ಎಲ್ಲೋರದಲ್ಲಿ ಆ ಕೈಲಾಸನಾಥ ದೇವಾಲಯವನ್ನು ಅವನು ನಿರ್ಮಿಸ್ತಾನೆ ನೆಕ್ಸ್ಟ್ ತರ್ಟಿ ಫಿಫ್ತ್ ಕ್ವೆಶನ್ ನೇಮೆನ್ನಿ ಟೂ ಟೈಟಲ್ಸ್ ಆಫ್ ಧ್ರುವ ಧ್ರುವನಿಗೆ ಇದ್ದ ಯಾವುದಾದ್ರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂಥೇಳಿ ಸೊ ಧ್ರುವನಿಗೆ ಇದ್ದಂತಹ ಬಿರುದುಗಳು ಶ್ರೀವಲ್ಲಭ ಮತ್ತು ಕಲಿವಲ್ಲಭ ಅನ್ನುವಂತಹ ಬಿರುದು ಎಸ್ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಇರಲಿ ನಿಮಗೆ ಸೊ ಇಲ್ಲಿ ಧ್ರುವ ಆಗಿರ್ಬೋದು ಗೋವಿಂದ ತರ್ಡ್ ಆಗಿರ್ಬೋದು ಅಮೋಘ ವರ್ಷ ಪತಂಗ ಆಗಿರ್ಬೋದು ಇವರು ಮೂರಲ್ಲಿ ಒಬ್ಬರ ಟೈಟಲ್ಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಕ್ಸಾಮ್ನಲ್ಲಿ ಕೇಳೆ ಕೇಳ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಂಡೇ ಇರಬೇಕಾಗತ್ತೆ ಮಾಡಿ ಪುಲಕೇಶಿದು ಧ್ರುವಂದು ಮತ್ತು ಇನ್ನೊಬ್ಬರು ಗೋವಿಂದ ತರ್ಡ್ ಸೊ ಇಲ್ಲಿ ಶ್ರೀವಲ್ಲಭ ಅನ್ನುವಂಥದ್ದು ಮೂರೂ ಜನರಿಗೆ ಇದ್ದಂತಹ ಬಿರುದು ಸೊ ಹಾಗಾಗಿ ಅದೊಂದು ಆ ಒಂದನ್ನು ನೆನ್ಪಿಟ್ಕೊಂಡ್ಬಿಡಿ ಶ್ರೀವಲ್ಲಭ ಹೇಳಿ ಇನ್ನು ಉಳಿದ ಒಂದೊಂದನ್ನು ಮೂರು ಜನರಲ್ಲಿ ಕಲ್ತ್ಕೊಂಡ್ಬಿಟ್ರೆ ನೀವು ಬರಿಬೋದು ಮೂರು ಜನಕ್ಕೂ ಒಂದು ಬಿರುದಂತೂ ಇದ್ದೇ ಇರುತ್ತೆ ಅದು ಶ್ರೀವಲ್ಲಭ ಸೊ ಹಾಗೆಯೇ ಈ ಧ್ರುವನಿಗಿದ್ದಂಥ ಬಿರುದು ಶ್ರೀವಲ್ಲಭ ಮತ್ತು ಕಲಿವಲ್ಲಭ ಅನ್ನುವಂಥ ನೆಕ್ಸ್ಟ್ ನೇಮಿನಿಟ್ ಟೂ ಟೈಟಲ್ಸ್ ಆಫ್ ಗೋವಿಂದ ತರ್ಡ್ ಮೂರನೇ ಗೋವಿಂದನಿಗೆ ಇದ್ದ ಯಾವುದಾದ್ರೂ ಎರಡು ಬಿರುದುಗಳು ಅವರಿಗೂ ಕೂಡ ಶ್ರೀವಲ್ಲಭ ಅನ್ನೋಂಥದ್ದಿತ್ತು ಇನ್ನೊಂದು ಜಗತ್ತುಂಗ ಅನ್ನುವಂತಹ ಬೆರೆದು ಸೊ ಎರಡು ಈಸಿ ಆದದ್ದನ್ನು ಮಾತ್ರ ನಾನಿಲ್ಲಿ ನೀಡಿದ್ದೇನೆ ಶ್ರೀವಲ್ಲಭ ಆ್ಯಂಡ್ ಜಗತ್ತುಂಗ ಅದು ಟೂ ಇಂಪಾರ್ಟೆಂಟ್ ಟೈಟ್ಸ್ ಆಫ್ ಗೋವಿಂದ ತರ್ಡ್ ನೆಕ್ಸ್ಟ್ ತರ್ಟಿ ಸೆವೆಂತ್ ಕ್ವಶನ್ ನೇಮಿನಿಟ್ ಟೂ ಟೈಟಲ್ಸ್ ಆಫ್ ಅಮೋಘ ವರ್ಷ ಅಮೋಘ ವರ್ಷನಿಗೆ ಇದ್ದ ಯಾವುದಾದ್ರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂಥೇಳಿ ಇವನಿಗೂ ಕೂಡ ಶ್ರೀವಲ್ಲಭ ಅನ್ನುವಂಥ ಬಿರುದಿತ್ತು ಇನ್ನೊಂದು ಅಮೋಘ ವರ್ಷ ನೃಪತುಂಗ ಅಂತೇಳಿ ಅದನ್ನು ಕರಿತವೆ ಅಲ್ವಾ ಸೊ ಅಮೋಘ ವರ್ಷ ನೃಪತುಂಗನಿಗಿದ್ದಂತಹ ಬಿರುದು ಸೊ ನೃಪತುಂಗ ಅನ್ನುವಂಥದ್ದು ಕೂಡ ಅವನ ಬಿರುದು ಆಗಿತ್ತು ಸೊ ಶ್ರೀವಲ್ಲಭ ಆ್ಯಂಡ್ ದೃಪತುಂಗ ಅದು ಟು ಇಂಪಾರ್ಟೆಂಟ್ ಟೈಟಲ್ಸ್ ಆಫ್ ಅಮೋಘ ವರ್ಷ ನೆಕ್ಸ್ಟ್ ನೇಮ್ ಇನ್ ಟು ವರ್ಕ್ಸ್ ಆಫ್ ಪಂಪ ಪಂಪನ ಯಾವುದಾದ್ರೂ ಎರಡು ಕೃತಿಗಳನ್ನು ಹೆಸರಿಸಿ ಎನ್ನುವಂಥದ್ದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇದು ಪಂಪನ ಎರಡು ಪ್ರಮುಖವಾದಂತಹ ಕೃತಿಗಳು ಅಂದರೆ ಅವೇ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಆ್ಯಂಡ್ ವಿಕ್ರಮಾರ್ಜುನ ವಿಜಯ ಅದು ಟೂ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಪಂಪ ಪಂಪನ ರಚಿಸಿದಂತಹ ಎರಡು ಪ್ರಮುಖವಾದಂತಹ ಕೃತಿಗಳು ಅಂಥೇಳಿ ಅವುಗಳನ್ನು ಗುರುತಿಸಲಾಗ್ತದೆ ನೆಕ್ಸ್ಟ್

ವಿಕ್ರಮಾದಿತ್ಯ ನಂತರದ ಚಾಲಕ್ಯರ ಶ್ರೇಷ್ಠ ದೊರೆಯಂತ ಆರನೇ ವಿಕ್ರಮಾದಿತ್ಯ ಅದನ್ನು ಆರಂಭ ಮಾಡ್ತಾರೆ ನೆಕ್ಸ್ಟ್ ಫೋರ್ಟಿಎತ್ ಕ್ವಶನ್ ನಲವತ್ತನೇ ಪ್ರಶ್ನೆ ಮೆನ್ಷನ್ ಎನಿ ಟೂ ಟೈಟಲ್ಸ್ ಆಫ್ ವಿಕ್ರಮಾದಿತ್ಯ ಸೆಕ್ಸ್ ಆರನೇ ವಿಕ್ರಮಾದಿತ್ಯನಿಗೆ ಇದ್ದಂತಹ ಯಾವುದಾದ್ರು ಎರಡು ಬಿರುದುಗಳನ್ನು ಹೆಸರಿಸಿ ಅಂತ ಹೇಳಿ ಸೊ ಅವನಿಗಿದ್ದಂಥ ಎರಡು ಬಿರುದುಗಳು ವೆರಿ ಇಂಪಾರ್ಟೆಂಟ್ ದೇವ ಮತ್ತು ತ್ರಿಭುವನ ಮಲ್ಲ ದೇವ ಮತ್ತು ತ್ರಿಭುವನ ಮಲ್ಲ ಅನ್ನುವಂಥದ್ದು ಅವನಿಗಿದ್ದಂಥ ಎರಡು ಬಿರುದುಗಳು ನೆಕ್ಸ್ಟ್ ಫೋರ್ಟಿ ಫಸ್ಟ್ ನಲವತ್ತೊಂದನೇ ಪ್ರಶ್ನೆ ಹೂ ಆಸ್ ದ ಕೋಟ್ ಪೊಯೆಟ್ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗ್ತದೆ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂತಹ ಕವಿ ಯಾರು ಅಂಥೇಳಿ ಅಥವಾ ಕಾಶ್ಮೀರಿ ಕವಿ ಎಂದು ಯಾರು ಪ್ರಸಿದ್ಧರಾಗಿದೆ ಹಾಗಾಗಿ ಅದನ್ನು ಬ್ರಾಕೆಟಲ್ಲಿ ಹಾಕಿದ್ದು ಕೊಟ್ಟಿದ್ದೇನೆ ಹೂ ಆಸ್ ದ ಕೋಟ್ ಪೊಯೆಟ್ ಆರ್ ಕಾಶ್ಮೀರಿ ಪೊಯೆಟ್ ಆಫ್ ವಿಕ್ರಮಾದಿತ್ಯ ಸೆಕ್ಸ್ ನೇಮ್ ಹಿಸ್ ವರ್ಕ್ ಅವನ ಕೃತಿಯನ್ನು ಹೆಸರಿಸಿ ಅಂಥೇಳಿ ಸೊ ಅವನೇ ಯಾರಪ್ಪ ಅಂದರೆ ಕಾಶ್ಮೀರಿ ಕವಿ ಅಂತೇಳಿ ಪ್ರಸಿದ್ಧನಾದವನು ಬಿಲ್ ಹಣ ಬಿಲ್ ಹಣ ವಾಸ್ ದ ಕೋರ್ಟ್ ಪೊಯೆಟ್ ಆಫ್ ವಿಕ್ರಮಾದಿತ್ಯ ಸಿಕ್ಸ್ ಆರ್ ಕಾಶ್ಮೀರಿ ಪೊಯೆಟ್ ಇನ್ ದ ಕೋರ್ಟ್ ಆಫ್ ವಿಕ್ರಮಾದಿತ್ಯ ಸಿಕ್ಸ್ ಬಿಲ್ ಹಣ ಅನ್ನುವಂಥವನು ಈ ಕಾಶ್ಮೀರಿ ಕವಿ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂಥ ಕವಿ ಅವನ ಕೃತಿ ವಿಕ್ರಮಾಂಕ ದೇವ ಚರಿತ ವಿಕ್ರಮಾಂಕ ದೇವ ಚರಿತಂ ಅನ್ನುವಂತಹ ಕೃತಿಯನ್ನು ಅದ ರಚಿಸ್ತಾನೆ ನೆಕ್ಸ್ಟ್ ಫೋರ್ಟಿ ಸೆಕೆಂಡ್ ಕ್ವಶನ್ ನೇಮ್ ಇನ್ನಿ ಟೂ ಕ್ಯಾಪಿಟಲ್ಸ್ ಆಫ್ ಹೊಯ್ಸಳಸ್ ಹೊಯ್ಸಳರ ಯಾವುದಾದ್ರೂ ಎರಡು ರಾಜಧಾನಿಗಳನ್ನು ತಿಳಿಸಿ ಅಂತೇಳಿ ಸೊ ಎರಡು ಪ್ರಮುಖವಂತಹ ರಾಜನಗಳು ಬೇಲೂರು ಮತ್ತು ಹಳೇಬೇಡು ಇನ್ನೊಂದು ಸೊಸೆಯೂರು ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲಿ ಬೇಲೂರು ಮತ್ತು ಹಳೇಬೂಡು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಸೊ ಹಾಗಾಗಿ ಈ ಬೇಲೂರು ಮತ್ತು ಹಳೇಬೇಡನ್ನು ಅದನ್ನು ದ್ವಾರಸಮುದ್ರ ಸಮುದ್ರ ಕೂಡ ದ್ವಾರಸಮುದ್ರ ಹೊಯ್ಸಳರು ಹೊಯ್ಸಳೂರು ಕೂಡ ಕರೀತಾರೆ ಓಕೆನಾ ಸೊ ಇವೆರಡು ಪ್ರಮುಖವಾದಂತಹ ರಾಜಧಾನಿಗಳು ನೆಕ್ಸ್ಟ್ ಫೋರ್ಟಿ ತರ್ಡ್ ಕ್ವಶನ್ ನೇಮಿನಿಟ್ ಟೂ ಟೈಟ್ಲ್ಸ್ ಆಫ್ ವಿಷ್ಣುವರ್ಧನ ವಿಷ್ಣುವರ್ಧನಿಗಿದ್ದ ಯಾವುದಾದ್ರು ಎರಡು ಬಿರುದುಗಳನ್ನು ತಿಳಿಸಿ ಅಂಥೇಳಿ ಸೊ ಅದೇ ಒಂದು ಮಹಾಮಂಡಲೇಶ್ವರ ಮತ್ತು ಮಲೆಪೆರಲ್ಗೊಂಡ ಅನ್ನುವಂಥ ಎರಡು ಬಿರುದುಗಳು ಮಹಾಮಂಡಲೇಶ್ವರ ಮತ್ತು ಮಲೆಪೆರಲ್ಗೊಂಡ ದ ಟು ಇಂಪಾರ್ಟೆಂಟ್ ಟೈಟ್ಲ್ಸ್ ಆಫ್ ವಿಷ್ಣುವರ್ಧನ ಹೊಯ್ಸಲರ ಶ್ರೇಷ್ಠದಂತಹ ವಿಷ್ಣುವರ್ಧನ ಎರಡು ಪ್ರಮುಖವಾದಂಥ ಬಿರುದುಗಳು ಅಂತೇಳಿ ಇವುಗಳನ್ನು ಗುರುತಿಸಲಾಗತ್ತೆ ನೆಕ್ಸ್ಟ್ ಫೋರ್ಟಿ ಫೋರ್ತ್ ಕ್ವೆಶನ್ ಬಿಟ್ವೀನ್ ಹೂ ವಾಸ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಫೋರ್ಟ್ ಎರಡನೇ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೆಯಿತು ಅಂಥೇಳಿ ಸೊ ಎರಡನೇ ಪಾಣಿಪತ್ ಕದನ ಮೊದಲನೇ ಪಾಣಿಪತ್ ಕದನ ಈ ಬಾಬರ್ ಮತ್ತು ದೆಹಲಿ ಸುಲ್ತಾನರ ದೊರೆ ಇಬ್ರಾಹಿಂ ಲೂಧಿಯ ನಡುವೆ ನಡೆದ್ರೆ ಎರಡನೇ ಪಾಣಿಪತ್ ಕರ ನಡೆಯುವಂಥದ್ದು ಅಕ್ಬರ್ ಮತ್ತು ಹೇಮುವಿನ ನಡುವೆ ಸಾವಿರದ ಐನೂರ ಐವತ್ತಾರರಲ್ಲಿ ಈ ಇಬ್ಬರ ನಡುವೆ ಯುದ್ಧ ನಡೆಯುವಂಥ ನಮಗೆ ಗೊತ್ತು ಅಕ್ಬರ್ ಮತ್ತು ಹೇಮುವಿನ ಅಕ್ಬರ್ ಆ್ಯಂಡ್ ಹೇಮು ಆರ್ ಫಾರ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪಾತ್ ನೆಕ್ಸ್ಟ್ ಕ್ವಶನ್ ಫೋರ್ಟಿ ಫಿಫ್ತ್ ಕ್ವಶನ್ ನೇಮ್ ಎನಿ ಟು ಫೇಮಸ್ ಹಿಸ್ಟೋರಿಯನ್ಸ್ ಆಫ್ ಅಕ್ಬರ್ಸ್ ಪೀರಿಯಡ್ ಅಕ್ಬರ್ನ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಇತಿಹಾಸಕಾರರನ್ನು ಹೆಸರಿಸಿ ಅಂತೇಳಿ ಸೊ ಆ ಕಾಲದಲ್ಲಿ ಇದ್ದಂತಹ ಇಬ್ಬರು ಪ್ರಮುಖ ಇತಿಹಾಸಕಾರರು ಅಬ್ದುಲ್ ಫಜಲ್ ಮತ್ತು ಬದೋನಿ ಅಬ್ದುಲ್ ಫಜಲ್ ಆ್ಯಂಡ್ ಬದೋನಿ ಆರ್ ದ ಟೂ ಫೇಮಸ್ ಹಿಸ್ಟೋರಿಯನ್ಸ್ ಹೂವರ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ನೆಕ್ಸ್ಟ್ ಹೂ ಬಿಲ್ಟ್ ತಾಜ್ಮಹಲ್ ವೆರಿ ಜೆಡ್ ತುಂಬಾ ಈಸಿ ಕ್ವಶನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್ ತಾಜ್ಮಹಲ್ ಕಟ್ಟಿಸಿದವರು ಯಾರು ಅದು ಎಲ್ಲಿದೆ ಅನ್ನುವಂಥದ್ದು ಅದು ಶಹಜಹಾನ್ ಕಟ್ಟಿಸ್ತಾರೆ ಸೊ ಅದೇಲ್ಲಿದೆ ಆಗ್ರಾದಲ್ಲಿದೆ ಅಲ್ವಾ ಪ್ರೀತಿಯ ಪ್ರತೀಕವಾದಂತಹ ಈ ಕಟ್ಟಡವನ್ನು ಶಹಜಹಾನ್ ಶ್ರೇಷ್ಠ ಶ್ರೇಷ್ಠದೊರೆ ಶಹಜಹಾನ್ ಇದನ್ನು ನಿರ್ಮಾಣ ಮಾಡಿದ್ರೆ ಅದೇಲ್ಲಿದೆ ಆಗ್ರಾದಲ್ಲಿದೆ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ಎರಡು ಅಂಕದ ಅತಿ ಪ್ರಮುಖ ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ನೇಮ್ ಎನಿ ಟೂ ಫೇಮಸ್ ಮ್ಯೂಸಿಷಿಯನ್ ಆಫ್ ಮೊಘಲ್ ಪೀರಿಯಡ್ ಮೊಘಲರ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸಿ ಎನ್ನುವಂಥದ್ದು ಉತ್ತರ ತಾನ್ಸೇನ್ ಮತ್ತು ಸೂರ್ದಾಸ್ ತಾನ್ಸೇನ್ ಆ್ಯಂಡ್ ಸೂರ್ದಾಸ್ ಆರ್ ದ ಟೂ ಫೇಮಸ್ ಮ್ಯೂಸಿಷಿಯನ್ ಆಫ್ ದ ಮೊಘಲ್ ಪೀರಿಯಡ್ ಮೊಘಲರ ಕಾಲದ ಇಬ್ಬರು ಶ್ರೇಷ್ಠ ಸಂಗೀತಗಾರರು ಅಂತೇಳಿ ಅವರನ್ನು ಗುರುತಿಸಲಾಗುತ್ತೆ ಎಸ್ ಮಕ್ಕಳೇ ಇದಿಷ್ಟು ನಾನು ಆಯ್ಕೆ ಮಾಡಿರುವಂತಹ ಅತಿ ಪ್ರಮುಖ ಪ್ರಶ್ನೆ ನನಗೆ ಇಷ್ಟ ಅಂಥೇಳಿ ಅಲ್ಲ ಇದಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಇವಾಗಿರ್ತವೆ ಸೊ ಹಾಗಾಗಿ ಇವು ಅತೀ ಪ್ರಮುಖವಾದಂತಹ ಪ್ರಶ್ನೆಗಳು ಅಂಥೇಳಿ ನಾನು ಗುರುತಿಸಿದ್ದೇನೆ ಸೊ ಇವಿಷ್ಟನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಎರಡೆರಡು ಬಾರಿ ನೋಡಿ ಇವಿಷ್ಟರಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಕ್ಸಾಮ್ನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ನಿಮಗೆ ಈ ಕ್ವಶನ್ಗಳು ರೈಸ್ ಆಗ್ತವೆ ಒಟ್ಟಾರೆ ಎರಡು ಅಂಕದ ಹತ್ತು ಇರ್ತವೆ ಇಪ್ಪತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ನೀವು ಈ ಜನ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತೇನೆ ಇತ್ತೀಚಿನ ಬೆಳವಣಿಗೆಗಳು ಗೊತ್ತು ಸೊ ಮುಂದೆ ಹೇಳೋದಕ್ಕಾಗೋದಿಲ್ಲ ಈ ಮಿಟ್ ಟರ್ಮೆ ಫೈನಲ್ ಎಕ್ಸಾಮ್ ಅಂತೇಳಿ ಡಿಕ್ಲೇರ್ ಆಗ್ಬೋದು ಸೊ ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಮಕ್ಕಳೇ ಚೆನ್ನಾಗಿ ಓದ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ